ಎಲ್ಲರಿಗೂ ನಮಸ್ಕಾರ. ಸ್ವಚ್ಛತೆ ಅಂದ್ರೆ ಎರಡು ತರ ಬರುತ್ತೆ, ಒಂದು ಮನಸ್ಸಿನ ಸ್ವಚ್ಛತೆ ಮತ್ತೆ ನಮ್ಮ ಸುತ್ತಮುತ್ತಲಿನ ಸಮಾಜದ ಸ್ವಚ್ಛತೆ. 4 ವರ್ಷದ ಹಿಂದೆ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದಂತ ಒಂದು ಮಾತನ್ನ ಬಹಳ ಮೈಂಡ್ ತಗೊಂಡು ನಮ್ಮ ಸ್ವಾಮಿಗಳು ಮಾಡ್ತಿರೋದು ಬಹಳ ಖುಷಿ ಆಯ್ತು. ಅವ್ರು ಸ್ವಚ್ಛ ಭಾರತಕ್ಕೆ ಕರೆ ಕೊಟ್ಟರು, ಹೇಳ್ತಾರೆ ಸಾಮಾನ್ಯವಾಗಿ ಅದನ್ನ ಬಹಳ ಇಂಪ್ಲಿಮೆಂಟ್ ಮಾಡೋದು ಬಹಳ ದೊಡ್ಡದು. ಸೊ ಅವರು ಭಾರತದಲ್ಲಿ ದೊಡ್ಡ ಒಂದು ಹೇಳಿದ್ದು ದೊಡ್ಡ ಮಟ್ಟದ ಕ್ರಾಂತಿ ಆಯ್ತು. ಸೊ ಅದಕ್ಕೆಲ್ಲ ಇಂಥವರ ಮಾರ್ಗದರ್ಶನ ಇಂಥವ್ರ ಇನ್ವಾಲ್ವ್ಮೆಂಟ್ 3-4 ಹಂತದಲ್ಲಿ ಮಾಡ್ತಾ ಇದ್ರೆ ಬಹಳ ಖುಷಿ ಆಯ್ತು. ಅಂಡ್ ನಾನು ಮಂಗಳೂರಿನಲ್ಲಿ ಶೂಟ್ಗೆ ಬಂದಿದ್ದೆ ಲಾಸ್ಟ್ ಟೈಮ್. ಆದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡು ಇವ್ರ ಜೊತೆ ಮಾಡ್ಲಿಕ್ಕೆ ನನಗೆ ಸಾಧ್ಯವಾಗಿದ್ದು ಕಿಶೋರ್ ಅವರು ಕೂಡ. ಈ ವಿಚಾರದಲ್ಲಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಸ್ವಾಮೀಜಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರಂತೆ. ಸೊ ನನಗೆ ಒಂದು ಪಿಕ್ಸ್ ಕಳಿಸಿ ನನ್ನ ಪೇಜ್ ಅನ್ನ ಪ್ಲೀಸ್ ಮಾಡಿ. ಇಂಥ ಒಂದು ವಿಚಾರ ಶೇರ್ ಮಾಡ್ಲಿಕ್ಕೆ ಒಂದು ಒಳ್ಳೆ ವಿಚಾರ ಗಮನಿಸಬೇಕಾಗುತ್ತೆ. ಸರ್ಗೆ ನನ್ನೇ ಹೇಳಿದೆ ಪಿಕ್ಸ್ ಆಗಿ ಪ್ರತಿ ಬಂದು ಜಾಯ್ನ್ ಆಗಿದೆ ಬೆಳಗ್ಗೆ ಬನ್ನಿ ಅಂತ ಅವರು ಇಮಿಡಿಯೇಟ್ ಹೇಳಿದ ತಕ್ಷಣ ಬಂದೆ. ಬಹಳ ಖುಷಿ ಆಯ್ತು. ವಾಲಂಟಿಯರ್ ಯಾರು ಬಂದಿದ್ರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು. ಸೊ ಈ ಸ್ವಚ್ಛತೆ ನಿಮ್ಮ ಸುತ್ತಮುತ್ತಲ ಪರಿಸರ ಮತ್ತೆ ನಿಮ್ಮ ಮನಸ್ಸು ಯಾವಾಗ್ಲೂ ಹಾಗೆ ಇರಲಿ ಅಂತ ನಾನು ನಿಮ್ಮೆಲ್ಲರನ್ನೂ ಈ ತರ ಮನವಿ ಮಾಡ್ಕೊಳ್ತೀನಿ. ಇತ್ತೀಚೆಗಷ್ಟೇ ಈಗ ಕೆಲವೇ ಕ್ಷಣಗಳಿಂದ ಸ್ವಾಮೀಜಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರು ಮಾತಾಡೋದಿದೆ. ಇನ್ನು ಸ್ವಚ್ಛತೆ ಕಾರ್ಯಕ್ಕೆ ನೀವು ಹೋಗಿ ಅಂದ್ರೆ ಚಾಲನೆ ಕೊಡುವಂತ ಕೆಲಸ ಮಾಡೋಣ. ಧನ್ಯವಾದಗಳು. ನಾನ್ ಮೈಸೂರಿನ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛ ಭಾರತದಲ್ಲಿ ತುಂಬಾ ಸಲ ಶೂಟ್ ಇಂದ ಭಾಗಿಯಾಗಿದೆ. ಬಟ್ ಇಲ್ಲಿ ಆಗ್ಲಿಕ್ಕೆ ನಮ್ಮ ಕ್ಲೀನಸ್ಟ್ ಸಿಟಿ ಅಂತ ಖ್ಯಾತಿ ಆಗಿರುವ ಮಂಗಳೂರಲ್ಲಿ ಆಗ್ಲಿಕ್ಕೆ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟ ಸ್ವಾಮೀಜಿಗಳಿಗೆ ನಾನು ಆಭಾರಿಯಾಗಿರ್ತೀನಿ. ಸರ್ ತಮ್ಮಷ್ಟೇ ನಿಮ್ಮ ಅಭಿಮಾನ ಕಳಸಲಿ. ಈ ಜಿಲ್ಲೆಯ ಪರವಾಗಿ ಏನಿದೆ ಅದು ಇದನ್ನ ನೋಡ್ಕೊಂಡು ಅಟ್ಲೀಸ್ಟ್ ಇನ್ನೂ ಉಳಿದಿರುವ 30 ಜಿಲ್ಲೆಗೆ ಮಂಗಳೂರು ಮಾದರಿಯಾಗ್ಲಿ ಸ್ವಚ್ಛತೆಯಲ್ಲಿ. ಧನ್ಯವಾದಗಳು. ಡಾಕ್ಟರ್ ಸುರಕ್ಷಾ ನಮ್ಮ ಒಟ್ಟಿಗಿದ್ದಾರೆ ಅಮನ್ ಭಾರತ್ ನ ಪ್ರವರ್ತಕರು. ನಮಸ್ಕಾರ. ಈ ಒಂದು ಕಾರ್ಯಕ್ರಮ ರಾಮಕೃಷ್ಣ ಮಿಷನ್ ಅವರು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಮೊದಲೇ. ಕಾರಣ ಅಂತ ಹೇಳಿದ್ರೆ ವಿದೇಶಗಳಲ್ಲಿ ಭಾರತದ ಬಗ್ಗೆ ಇರುವ ತಪ್ಪು ಕಲ್ಪನೆ, ಭಾರತೀಯರು ಅವ್ರಿಗೆ ಸ್ವಚ್ಛತೆ ಬಗ್ಗೆ ಏನು ಗೊತ್ತಿಲ್ಲ, ಅವರ ರಸ್ತೆಗಳು ಚೆನ್ನಾಗಿಲ್ಲ, ಅವರ ಪಬ್ಲಿಕ್ ಟಾಯ್ಲೆಟ್ಗಳು ಚೆನ್ನಾಗಿಲ್ಲ ಎಂಬ ಒಂದು ಎಲ್ಲ ಕಡೆಯಲ್ಲಿಯೂ ಈ ಅನಿವಾಸಿ ಭಾರತೀಯರಿಗೆ ಇದರಿಂದ ಬಹಳ ಮುಜುಗರವಾಗ್ತಿತ್ತು. ಹಾಗೆ 2011 ಮಾರ್ಚಲ್ಲಿ ಮಂಗಳೂರಿಗೆ ಮಾತಾ ಅಮೃತಾನ್ಮಯ ದೇವಿಯವರು ಬಂದಾಗ ಅವರು ನಮ್ಮನ್ನು ಕರೆದು ಹೇಳಿದರು, ರಾತ್ರಿ 1 ಗಂಟೆಗೆ ನೀವು ಇದನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ. ಅದನ್ನು ನಾವು ಆ ದಿವಸದಿಂದಲೇ ಆ ಕಾರ್ಯಕ್ರಮ ಶುರು ಮಾಡಿದ್ದೆವು. ಸಾಧಾರಣ 75 ಕಾರ್ಯಕ್ರಮ ನಾವು ನರೇಂದ್ರ ಮೋದಿಯವರು ಹೇಳೋ ಮೊದಲೇ ಒಂದು ಆ ಕಾರ್ಯಕ್ರಮ ನಡೆದಿತ್ತು. ಎಲ್ಲ ಅದಕ್ಕೂ ಮಂಗಳೂರಿನ ನಾಗರಿಕರು ಮತ್ತು ಸರ್ಕಾರದ ಸಹಕಾರವೂ ಇತ್ತು. ಸ್ವಾಮೀಜಿಯವರು ಈ ಕಾರ್ಯಕ್ರಮಗಳಿಗೆ ಅಧ್ಯಕ್ಷರಾಗಿ ಬಂದಿದ್ರು. ಈಗ ನಾವು ರಾಮಕೃಷ್ಣ ಮಿಷನ್ ಕಾರ್ಯಕ್ರಮ ಶುರು ಮಾಡಿದ ಮೇಲೆ ಅವರೊಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ. ಬಹಳ ಸಂತೋಷ, ನಾವು ಮಾಡೋ ಕಾರ್ಯಕ್ರಮದಿಂದ ಬಹಳ ಉತ್ತಮವಾಗಿ ಅವರು ಮಾಡ್ತಿದ್ದಾರೆ. ನಾವು ರಸ್ತೆಗಳನ್ನೇ ಕ್ಲೀನ್ ಮಾಡಿಕೊಂಡು ಪಬ್ಲಿಕ್ ಪ್ಲೇಸ್ಗಳನ್ನು ಕ್ಲೀನ್ ಮಾಡ್ತಿದ್ದಾರೆ, ಅವರ ಜನರ ಮನಸ್ಸನ್ನು ಕ್ಲೀನ್ ಮಾಡ್ತಿದ್ದಾರೆ. ಇದು ದೊಡ್ಡ ಒಂದು ವಿಶೇಷವಾದ ವಿಷಯ. ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ, ಉತ್ತಮ ಪ್ರಜೆಗಳಾಗಲಿ, ಉತ್ತಮ ಪ್ರಜೆಗಳು ಆದರೆ ಒಳ್ಳೆ ಮನಸ್ಸಿನ ಜನರಿದ್ರೆ ನಗರವು ಚೆನ್ನಾಗಿ ಕ್ಲೀನ್ ಆಗುತ್ತೆ, ನಮ್ಮ ವಾತಾವರಣವು ಚೆನ್ನಾಗಿರ್ತದೆ, ಜನರು ಸೌಹಾರ್ದದಿಂದ ಬೆಳಲಿಕ್ಕೂ ಸಹಾಯ ಆಗ್ತದೆ. ಈ ವಿಷಯದಲ್ಲಿ ರಾಮಕೃಷ್ಣ ಮಿಷನ್ ಬಹಳ ಒಂದು ಉತ್ತಮ ಕೆಲಸ ಮಾಡ್ತಿದೆ. ನಮಗೆ ಒಂದು ಬಹಳ ಒಂದು ಅದ್ವಿತೀಯ ಸ್ವಾಮೀಜಿಯವರು ಬಂದಿದ್ದಾರೆ, ಚಿತ್ತಗಾಮನಂಜಿ ಅವರು ಮತ್ತು ನಮ್ಮ ಏಕಗಮ್ಯಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ. ಇದನ್ನು ನಡೆಸಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟವಾದ ಕಾರ್ಯಕ್ರಮ ಇದು. ನಾವು ನಡೆಸಿ ನೋಡಿದ್ದೇವೆ ಸಣ್ಣ ಮಟ್ಟದಲ್ಲಿ, ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ನಡೆಸಿದರೆ ಅದಕ್ಕೆ ಎಷ್ಟೊಂದು ಅವರು ಪ್ರಯತ್ನ ಪಟ್ಟಿದ್ದಾರೆ ಎಂಬುದು ನಮಗೆಲ್ಲ ಗೊತ್ತಾಗಬೇಕು. ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಲಿ, ಇಡೀ ಭಾರತವೇ ಸ್ವಚ್ಛವಾಗಲಿ, ನಮ್ಮೆಲ್ಲರ ಮನಸ್ಸು ಸ್ವಚ್ಛವಾಗಲಿ ಅಂತ ಹೇಳಿ ನಾನು 2 ಮಾತು. ಕಡೆಯದಾಗಿ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಅಂತ ಹೇಳಿದ್ರೆ ನಮ್ಮ ಈ ಸ್ವಚ್ಛ ಭಾರತ ಅನ್ನೋದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿದೆ, 3 ಪಕ್ಷ ಎಲ್ಲರೂ ಅಷ್ಟೇ, ಎಲ್ಲರೂ ವಾಲಂಟಿಯರ್ ಆಗಿ ಬಂದು ಇದ್ದಾನೆ. ಒಂದು ಸ್ವಚ್ಛತಾ ಕಾರ್ಯಕ್ರಮ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನಾನು ನಿಮ್ಮ ಒಂದು ಮನವಿ ಮಾಡ್ಕೊಳ್ತೀನಿ.
ಸ್ವಚ್ಛತೆ ಅಂದ್ರೆ ಮನಸ್ಸು ಬರುವಂತದ್ದು ಹೆಸರು ಮೊದಲನೇದು ಸ್ವಾಮಿ ವಿವೇಕಾನಂದ. ಸೊ ಅವರು ಸ್ವಚ್ಛವನ್ನು ಸೇರಿದ್ರು, ಅವರ ಗುರುಗಳ ಹೆಸರಲ್ಲೇ ಅಂದ್ರೆ ರಾಮಕೃಷ್ಣ ಪರಮಹಂಸ ಅವ್ರ ಹೆಸರಲ್ಲೇ ಇರುವಂತ ಒಂದು ಟ್ರಸ್ಟ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೊ ಅದನ್ನ ದಯವಿಟ್ಟು ಹೀಗೆ ಮುಂದುವರಿಸ್ಕೊಂಡೋಗಿ, ಯಾವಾಗಿದ್ರು ಕರ್ರಿ. ನಮ್ಮ ಸಿನಿಮಾ ಬ್ಯಾಂಗ್ಳೂರ್ ಇರ್ಬೋದು, ಗಮನಕ್ಕೂಂತ ಮನೆ ನಮ್ಮ ಸೆಲೆಬ್ರಿಟೀಸ್ ಯಾರು ಸಾಧ್ಯ ಕರ್ಕೊಂಡ್ಬರೋ ಪ್ರಯತ್ನ ನಾನು ಮಾಡ್ತೀನಿ. ಇವರೆಲ್ಲ ಎಷ್ಟು ಪ್ರೀತಿಯಿಂದ ಬರ್ತಾರೆ ಅನ್ನೋ ನನ್ನ ಕೈ ಒಂದು ಚೂರು ಕರ್ಕೊಂಡ್ಬರಕ್ಕಲ್ವಾ. ನೀವು ಮಾಡುವಂತ ಒಂದು ಒಳ್ಳೆ ಕೆಲಸಕ್ಕೆ ಧನ್ಯವಾದ.